ನಾನು ಏನ್ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ಇವತ್ತಿನ ಜನರೇಷನ್ ಏನಿದಾವಲ್ಲ ಇವು, ನಮ್ಮ ಹಾಗೆ ಬಹಳ ಸ್ಲೋ ಮೋಷನ್ ಅವಲ್ಲ, ಇವು ಸೂಪರ್ ಕಂಪ್ಯೂಟರ್ ಯುಗದ ಮಕ್ಕಳು. ಆದ್ರಿಂದ ನಾವು ತಪ್ಪು ಮಾಡುವ ಮುಂಚೆ, ನಮ್ ಬಾಯಲ್ಲಿ ಕೆಟ್ಟದ್ದು ಬರುವ ಮುಂಚೆ, ನಮ್ಮ ನಡವಳಿಕೆ ಕೆಟ್ಟದ್ದಾಗುವ ಮೊದಲು, ನಮ್ಮ ಆಲೋಚನೆಗಳು ಕಲ್ಮಶ ಆಗುವ ಮೊದಲು, ನಾವು ಶುದ್ಧವಾಗಿಟ್ಕೊಂಡ್ರೆ ಮನಸ್ಸನ್ನ, ಭಾವನೆಗಳನ್ನ, ಭಾಷೆನ, ನಮ್ಮ ಮಕ್ಕಳು ಒಳ್ಳೆಯವರಾಗ್ತಾರೆ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಹಾಲು ನೆರೆದು ಜೇನು ನೆರೆದು ಪೋಷಿಸಿದ್ರು, ಬೇವಿನ ರುಚಿ ಕಹಿಯಲ್ಲದೆ ಸಿಹಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಪುಣ್ಯಾತ್ಮ ಬಸವಣ್ಣನವರು ಹೇಳಿರುವಂತ ಮಾತಿದು. ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕಂದ್ರೆ ಮೊದಲು ನಾವು ಒಳ್ಳೆಯವರಾಗೋ ಪ್ರಯತ್ನ ಮಾಡ್ಬೇಕು. ನಮ್ಮ ನಡವಳಿಕೆಗಳು ಸರಿಯಾಗಿದ್ರೆ, ನಮ್ಮ ಮನೆಯ ಆಚಾರ ವಿಚಾರ ಸರಿ ಇದ್ರೆ, ನಮ್ಮ ಮಕ್ಕಳು ಸರಿ ಹೋಗ್ತಾವ ಅಂತ ಪ್ರಯತ್ನ ಆಗ್ಬೇಕು. ನಮ್ಮ ಕಲಬುರಗಿ ಮಕ್ಕಳು ಒಂದ್ ದಿವಸ ಪಿಕ್ನಿಕ್ ಹೋದ ಒಬ್ಬ ಶಹಾಪುರದವನೊಬ್ಬ ಅವನ ಜೋಡಿ ಸೇರ್ಕೊಂಡ, ಆ ಕಡೆ ಧಾರವಾಡದವನ ಮತ್ತೊಬ್ಬ ಬಂದ, ಮೂರು ಮಂದಿ ಅಡವಿಗೆ ಹೋದ್ರು. ಅಡವಿಯಲ್ಲಿ ಸಾಯಂಕಾಲ ಆಯ್ತು, ಒಂದು ಹಲವಾ ತುಂಡ್ ಸಿಕ್ತು. ಮೂರು ಮಂದಿ ಫೈಟಿಂಗ್ ಶುರು ಮಾಡಿದ್ರು, ನಾನ್ ತಿನ್ಬೇಕು ನಾನ್ ತಿನ್ಬೇಕಂತ. ಆಗ ಮೂರು ಮಂದಿ ಸೇರಿ ಒಂದು ಡಿಸಿಷನ್ ತಗೊಂಡ್ರು, ನೋಡಪ್ಪ ಟೀಚರ್ ಹೇಳಾರಲ್ಲ, ಏನಾದ್ರೂ ಪ್ರಾಬ್ಲಮ್ ಇದ್ದಾಗ ಯಾರಿಗೂ ಒಳ್ಳೆ ಕನಸು ಬೀಳುತ್ತೋ ಅವ್ರಿಗೆ ಒಳ್ಳೇದಾಗತ್ತೆ ಅಂತ, ನಾವು ಹಲವಾ ಮುಚ್ಚಿಡೋಣ, ಕನಸು ಕಾಣೋಣ. ಮುಂಜಾನೆ ಯಾರಿಗೆ ಒಳ್ಳೆ ಕನಸೋ ಅವರಿಗೆ ಹಲ್ವಾ ಅಂದ್ರು. ಮೂರು ಮಂದಿ ಹಲ್ವಾ ಮುಚ್ಚಿಟ್ರು, ಟೆಂಟಲ್ ಮಕ್ಕೊಂಡ್ರು. ಮುಂಜಾನೆ ಧಾರವಾಡದ ಹುಡುಗ ಹೇಳ್ದ, ಏನ್ ಅದ್ಭುತವಾದ ಕನಸು ಬಿದ್ದಿದ್ ಗೊತ್ತೇನ್ ನಿಮ್ಗ, ನನ್ನ ಕನಸಲ್ಲಿ ಈಶ್ವರ ಬಂದಿದ್ದ, ನನ್ನನ್ನ ಕೈಲಾಸ ತೋರ್ಸಕ್ ಕರ್ಕೊಂಡು ಹೋದ ಅಂದ. ಶಹಾಪುರದವನು, ಹೌದೇನೋ ನನ್ನ ಕನಸಾಗೂ ಬಂದಿದ್ನಪ್ಪ, ಆದ್ರೆ ನಮ್ಮನಿಗೆ ಬಂದು ನನ್ನ ಕೈಯಾಗ ಪೂಜೆ ಮಾಡಿಸ್ಕೊಂಡ. ಎಲ್ಲಾರಿಗಿಂತ ಚಿಕ್ಕವ ನಮ್ಮ ಕಲಬುರಗಿಯದು, ಆಳಂದ ತಾಲೂಕದಿದು. ನನ್ನ ಕನಸಲ್ಲೂ ಬಂದಿದ್ದಾರೆ, ಹೌದಾ? ನಿನ್ನ ಕನಸಲ್ಲೂ ಬಂದಿದ್ನ, ಈಶ್ವರ ಬಂದಿದ್ನ. ಏನಂದ, ಲೇದಡ್ಡ ಎದುರಿಗೆ ಹಲ್ವಾ ಇಟ್ಕೊಂಡು ಕನಸು ಕಾಣ್ತಿದ್ಯ, ತಿಂದು ಬಿಡ ಅಂದ. ನಾ ರಾತ್ರಿನೇ ತಿಂದು ಬೆಳೆ ಮಾಡ್ಕೊಂಡ್ಬಿಟ್ಟೆ ಅಂದ ಇವನು. ಅಂದ್ರೆ ನನ್ನ ಮೂಲಕ ನಾವು ನಿಮ್ಗೆ ಪರಿಚಯ. ಮೊದ್ಲು ನೋಡ್ರಿ ಟಿವಿಯಲ್ಲಿ ಬರ್ತಾ ಇದ್ದ ಕಾರ್ಯಕ್ರಮಗಳು, 13 ಎಪಿಸೋಡ್ ಧಾರಾವಾಹಿ, 13ನೇದಕ್ಕೆ ಗಂಡ ಹೆಂಡತಿ ಮಕ್ಕಳು ಸುಖವಾಗಿದ್ರು ಅಂತ ಬರ್ತಿತ್ತು. ಈಗ ಹಂಗ ಬಂದ್ರೆ ನೋಡಕ್ ಯಾರಿಗೂ ತಾಳ್ಮೆ ಇಲ್ಲ, ಇಂಟ್ರೆಸ್ಟ್ ಇರಂಗಿಲ್ಲ. ಹೌದಾ? ಪಕ್ಕದ ಮನೆ ಆಂಟಿ ಜೊತೆ ಸೇರ್ಕೊಂಡು ಅವಳು ಗಂಡಂಗೊಂದ್ ಸ್ಕೆಚ್ ಹಾಕಿ ಬಿಟ್ಟ, ಏನ ಆ ವಾಯ್ಸ್ ಬಂದ್ಬಿಟ್ರೆ, ಆ ಏನಾಗಿರ್ಬೋದು, ಬಹಳ ಇಂಟ್ರೆಸ್ಟ್ ಇಂದ ನೋಡ್ತೀವಿ ನಾವು. ಈ ಇಂಟ್ರೆಸ್ಟ್ ನಮ್ಮ ಮಕ್ಕಳಿಗೂ ಹಿಂಗೆ ಆಗುತ್ತೆ, ಒಳ್ಳೇದೇನು ನೋಡಕ್ಕಿಲ್ಲ. ಮೊನ್ನೆ ಒಂದು ಲೈವ್ ಶೋ ಬರ್ತಾ ಇತ್ತು, ಒಬ್ಬ ಹೆಣ್ಮಗಳು, ಹಾಯ್ ಹಲೋ ಹೇಗಿದ್ದೀರಾ, ಹಿಂಗ್ ಯಾಕಂತಳಂದ್ರೆ ಈ ಜುಮ್ಕಿ ಸ್ಪಾನ್ಸರ್ ಮಾಡ್ದವನ್ ಹೇಳಿರ್ತಾನೆ, ನೀ ತೋರಿಸ್ಬೇಕಮ್ಮ ಕ್ಯಾಮ್ರಾಗ ಇದನ್ನ. ಇದು ನಮ್ಮ ಲೈವ್ ಫೋನ್ ಕಾಲ್ ಶೋ, ಯಾರ್ ಫಸ್ಟ್ ಕಾಲರ್ ಅಂತ ನೋಡೋಣ. ಓಕೆ, ಹಿಂಗ ಮಾತಾಡ್ಬೇಕ ಕನ್ನಡ, ಬಾಳ ಚಂದ ಕನ್ನಡ ಮಾತಾಡಿದ್ರೆ ನಿಮ್ಮನ್ ಸೇರ್ಸಲ್ಲ. ಯಾರು ಕುಯಿಸಿ, ಯಾರಿದು? ಆ ಎರಡ್ ಕಾಲ್ ಮನುಷ್ಯ ಅಂದ್ರು ಆ ಕಡೆಯಿಂದ ಯಾರೋ ಫೋನಲ್ಲಿ. ಹೋ ಹೋ ಫನಿ ಸರ್, ನಿಮ್ಮ ಹೆಸರೇನು ಅಂತ. ರಮೇಶ್ ಕುಮಾರ್. ಓ ರಮೇಶ್ ಕುಮಾರ್, ಯು ನೋ ಯು ಆರ್ ಅವರ್ ಫಸ್ಟ್ ಲಕ್ಕಿ ಕಾಲರ್ ಇದ್ದೀರಾ. ಓಕೆ, ಯಾವ ಏರಿಯಾ ಮಾತಾಡ್ತಾ ಇದ್ದೀರಾ? ಬೆಂಗಳೂರು. ಓ ನಾನು ಬೆಂಗಳೂರೇಪ್ಪ. ಬೆಂಗಳೂರಲ್ಲಿ ಯಾವ ಏರಿಯಾ? ಮಲ್ಲೇಶ್ವರಂ. ಓ ಮೈ ಗಾಡ್, ನಂದು ಮಲ್ಲೇಶ್ವರಮೇ. ಸರ್ ಮಲ್ಲೇಶ್ವರಂ ಅಲ್ಲಿ ಯಾವ ಕ್ರಾಸ್ ನಿಮ್ ಮನೆ? 18th ಕ್ರಾಸ್. ಓ ರಿಯಲಿ? ನಂದು 18th ಕ್ರಾಸ್ ಗೊತ್ತಾ ಸರ್. 18th ಕ್ರಾಸ್ ಅಲ್ಲಿ ಅಪಾರ್ಟ್ಮೆಂಟ್ ಅಥವಾ ಮನೆನೋ? ಅಪಾರ್ಟ್ಮೆಂಟ್ಸ್. ಓ ಮೈ ಗಾಡ್, ಅಪಾರ್ಟ್ಮೆಂಟ್ ಸರ್? ಯಾವ ಅಪಾರ್ಟ್ಮೆಂಟ್ ನಿಮ್ದು? ಸ್ಕೈಲೈನ್ ಅಪಾರ್ಟ್ಮೆಂಟ್. ಓ ಡೋಂಟ್ ಟೆಲ್ ಮೀ ದಿಸ್ ಸರ್. ನಿಮ್ ಡೋರ್ ನಂಬರ್ ಎಷ್ಟು? 369. ಲೇ ಗೂಬೆ, ನಿನ್ ಗಂಡ ಮಾತಾಡಕತ್ತೀನಿ, ಮನೆ ಚಾವಿ ಎಲ್ಲಿ ಇಟ್ಟೋಗಿದ್ಯಾ ಬಗಳು ಅಂದ ಅವನು. ನಾವು 7 ಕೋಟಿ ಕನ್ನಡಿಗರು ನೋಡಿಕೃತಾ ಇರ್ತಾರ. ಅದಕ್ಕ ಹೇಳಿದ್ ನಾನು, ಏನೇನ್ ನಡೀತಾವ್ರಿ, ನಾವು ರೇಷ್ಮೆ ಸೀರೆ ಉಟ್ಕೊಂಡು ಎಸಿ ಹಾಕೊಂಡು ಕಾರಲ್ಲಿ ಅಡ್ಡಾಡಿದ್ರೆ ಮಾತಾಡಕ್ ವಿಷಯ ಸಿಗಂಗಿಲ್ಲ. ಬಾಳ ನೋಡ್ರಿ, ಇವತ್ತು ಬಾಳ ಚಲೋ ನಮ್ಮನ್ ಪರಿಚಯ ಮಾಡಿಕೊಟ್ರು. ಶಾಸಕರಿಂದ ಹಿಡಿದು ಸ್ವಾಮೀಜಿಗಳ ತನಕ ಅವ್ರು ಕಡಿಮೆ ಮಾತಾಡಿ ನಮ್ಗ ಅವಕಾಶ ಮಾಡಿಕೊಟ್ರು. ಸರ್ ಕೆಲವು ಕಾರ್ಯಕ್ರಮಕ್ಕೆ ಹೋಗ್ತೀವ್ರಿ, ನಮ್ಮ ಪರಿಚಯ ಮಾಡ್ಕೊಡ್ತಾರ್ರಿ, ನಮಗ್ ನ್ಯಾಣ ಹಾಕೋಬೇಕು ಅನ್ಸ್ತದ್ರಿ. ಸ್ಟೇಜಿನ ಮ್ಯಾಗ ನಿಂತ್ರು ಒಂದ್ ಕಡಿ, ಚಲ್ರಿ ಬಾಳ ಮಂದಿರ್ ಬಿಡ್ರಿ ಬಂದಿರ್ರಿ, ಯಾಕೆ ಹೇಳ್ರಿ,
ಇವ ಅಮ್ಮ ಬಂದಿದ್ದಾಳೆ ಅಂತ. ಅಖಿಲ ಭಾರತದಲ್ಲಿ ಅಣ್ಣ ಆಚಾರ್ಯ ಎಷ್ಟು ಫೇಮಸ್, ಕರ್ನಾಟಕದಲ್ಲಿ ಅಕ್ಕ ಪಚಾರಿನೂ ಅಷ್ಟೇ ಫೇಮಸ್. ಅವರ ಅಣ್ಣ ಆಚಾರ್ಯಲ್ಲಿ ಅಕ್ಕ ಪಚಾರಿ ಅಂದ್ರೆ ಬೈದ್ರು ಅನ್ಕೋಬೇಕೋ ಹೊಗಳು ಅನ್ಕೋಬೇಕೋ ಗೊತ್ತಿಲ್ಲ ರೀ ನಮಗೆ. ಇವ್ರನ್ನ ಕರ್ಸೋದು ಸುಲಭ ಅನ್ಕೋಬೇಡ್ರಿ, 5 ವರ್ಷದಿಂದ ಟ್ರೈ ಮಾಡಿದ್ವಿ ರೀ, 5 ವರ್ಷದ ಕೆಳಗ್ ಕೇಳಿದ್ವಿ ಆಗಂಗಿಲ್ಲ ಅಮೆರಿಕಾಗ ಹೊಂಟಿನಿ ಅಂದ್ರು, 4 ವರ್ಷದ ಕೆಳಗ್ ಕೇಳಿದ್ವಿ ಆಸ್ಟ್ರೇಲಿಯಾ ಅಂದ್ರು, ಆಮೇಲೆ ದುಬಾಯ್ ಅಂದ್ರು, ಆಮೇಲೆ ಬೆಹರಿನ್ ಅಂದ್ರು, ಕತಾರ್ ಅಂದ್ರು, ಈ ವರ್ಷನು ಆಗಂಗಿಲ್ಲ ನ್ಯೂಜಿಲೆಂಡ್ ಹೋಗ್ತೀನಿ ಬರಂಗಿಲ್ಲ ಅಂದ್ರು ರೀ, ಬಿಡ್ಲಿಲ್ಲ ನಾವು. ಕಮಿಟಿ ಮೆಂಬರ್ಸ್ 8 ಜನ ಹೋಗಿ ಬಲಾತ್ಕಾರ ಮಾಡಿ ಕರ್ಕೊಂಡ್ ಬಂದ್ಬಿಟ್ವಿ. ಬಲವಂತ ಮಾಡಿ ಅನ್ಬೇಕು, ಬಡ್ಡಿ ಮಗ ಬಲಾತ್ಕಾರ ಅಂತ. ಅದು ಒಬ್ಬನೇ ಅಲ್ಲ, ಕಮಿಟಿ ಅವ್ರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡ್ತೀರಾ, ಆ ತರದ ಸ್ವಾಗತನು ನಾವು ನೋಡಿದ್ದೀವಿ ಸರ್. ತುಂಬಾ ಖುಷಿಯಾಗಿದ್ದು ನಿಮ್ಮ ಜೊತೆಗಿರೋ ಅಂತ ಅವರು, ಯಾಕೆಂದ್ರೆ ಪ್ರತಿಯೊಬ್ಬರು ಬಿ ಆರ್ ಪಾಟೀಲ್ ಬಗ್ಗೆ ಎಷ್ಟು ಗೌರವದ ಮಾತುಗಳನ್ನ ಆಡಿದ್ರು ಬೆಳಗ್ಗೆಯಿಂದ ಅಂದ್ರೆ ಖುಷಿ ಆಯ್ತು ಸರ್. ಒಬ್ಬ ವ್ಯಕ್ತಿನ ಎದುರಿಗೆ ಜನ ಹೊಗಳ್ಬೋದು, ಹಿಂದಿಂದ ಹೊಗಳೋದು ಬಹಳ ಅಪರೂಪ. ನಿಮ್ಮ ಒಳ್ಳೆಯ ನಡವಳಿಕೆ ಅವ್ರ ಎಲ್ಲರನ್ನೂ ಕೂಡ ನಿಮ್ಮ ಜೊತೆಗೆ ಇರೋ ಹಾಗೆ ಮಾಡಿದೆ. ನೀವು ಕೋಟಿ ಕೋಟಿ ಹಣ ಸಂಪಾದನೆ ಮಾಡ್ಬೋದು, ಜನ ಸಂಪಾದನೆ ಮಾಡೋದು ಕಷ್ಟ ಸರ್. ನೀವು ಪುಣ್ಯಾತ್ಮರು ಇವತ್ತು ಅದನ್ನ ಮಾಡಿದಿರಲ್ಲ, ಅದು ಬಹಳ ದೊಡ್ಡ ಕಾರ್ಯ ನನ್ನ ಪ್ರಕಾರ, ಬಹಳ ಖುಷಿ ಆಯ್ತು. ನಮ್ ಬೆಂಗಳೂರು ಕಡೆ ಹಳ್ಳಿ ಶಾಸಕರ ಕಡೆ ಅವ್ರು ಬರ್ತಾರ್ರಿ, ನನಗೆ ಮಾತಾಡಿದ್ದು ನಿಮ್ ಗಣೇಶ್ ಪಾಟೀಲ್, ಅವ್ರಿಗೊಂದು ಚಪ್ಪಳೆ ಹೊಡಿರಿ. ಯಾಕಂದ್ರೆ ಗಣೇಶ್ ಪಾಟೀಲ ಬಹಳ ಸಿಂಪಲ್ ಬೆಸ್ಟ್ ಕನ್ನಡದಲ್ಲಿ ನನ್ನ ಇನ್ವೈಟ್ ಮಾಡಿದ್ರು. ಕೆಲವು ಎಂ ಎಲ್ ಎ ಫಾಲೋಯರ್ಸ್ ಇರ್ತಾರ್ರಿ, ಅವ್ರ ಇನ್ವಿಟೇಷನ್ ಬೇರೆ ತರ, ಅವ್ರು ಸ್ಕಾರ್ಪಿಯೋ ಗಾಡಿಲೇ ಅಡ್ಡಾಡ್ತಾರ್ರಿ. ಅದ್ರ ಕೆಪಾಸಿಟಿ 6, ಒಂದ್ 10-16 ಮಂದಿ ಬರ್ತಾರ್ರಿ ಅವರು. ಎಲ್ಲಿ ಕುಂತಿರ್ತಾರೋ ಕೇಳಬೇಡ್ರಿ, ನಮ್ಗೆ ಗೊತ್ತಿರಂಗಿಲ್ಲ. ಒಟ್ಟು ನಾ ಅಷ್ಟು ಅಮೆರಿಕಾಗ ಹೋಗಿದ್ದೆ, ನಮ್ ಮನೆ ಮುಂದೆ ಬಂದ್ರು ನೋಡ್ರಿ 16 ಮಂದಿ ಇದ್ದ ಸ್ಕಾರ್ಪಿಯೋ ಕಾರ್ ನಿಲ್ತು. ನಮ್ಮ ಯಜಮಾನ್ರು ಎದೆ ಡವ ಡವ ಅನ್ನೋ ಶುರುವಾಯ್ತು. ನನ್ ಹೆಂಡತಿ ಮೈಕ್ ಸಿಕ್ಕಲ್ಲಿ ಭಾಷಣ ಮಾಡ್ತಾಳೆ, ಯಾರಪ್ಪ ಏನಾತಪ್ಪ ಅಂತ. ಅದು ಹೆಂಗಿರ್ತಾರ್ರಿ, ಸಾಯಾಬ್ರು ಎಂ ಎಲ್ ಎ ಆದ್ರು ಅಂದ್ರ ಅವ್ರ ಹಿಂಬಾಲಕರು ಬಟ್ಟೆ ಕಲರ್ ಚೇಂಜ್ ಆಗ್ಬಿಡ್ತದ್ರಿ ಸರ್. ನಿಮ್ದಲ್ರಿ, ನಮ್ ಕಡೆ ಹೇಳ್ತಾ ಇದೀನಿ. ಅವ್ರು ನೀವು ಬಿಳಿ ಬಟ್ಟೆ ಅಂದ್ರ ಅವ್ರು ಬಿಳಿ ಹಾಕಿರ್ತಾರ್ರಿ, ಆದ್ರ ಸಾಯಾಬ್ರು ಎಂ ಎಲ್ ಎ ಆದ್ರು ಅಣ್ಣ ಗೆದ್ರು ಅಂದ್ಕೊಳ್ಳೆ ಇವ್ರು ಸಫಾರಿ ಹೊಲಿಸ್ಕೊಂಡ್ಬಿಡ್ತಾರ್ರಿ. ಆಮೇಲೆ ಕೈಯಾಗೆಲ್ಲ ದಪ್ಪ ದಪ್ಪ ಬ್ರೇಸ್ಲೆಟ್ ಹುಲಿ ಉಗ್ರು ಸರ ಬರುತ್ತೆ. ಏನಕ್ಕ ನೀರ್ ಬರ್ತಿಲ್ವಾ, ಅಣ್ಣಂಗ ಹೇಳ್ಬಿಡಿಸ್ತೀನಿ ಹೋಗು ಅಂತ. ಆ ವಾಯ್ಸ್ ಗೀಸ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಅಂತದ್ದು ಒಂದ್ ಗ್ಯಾಂಗ್ ನಮ್ ಮನೆ ಬಾಗ್ಲಿಗ್ ಬಂದಾರೆ. ನಮ್ ಮನೆಯವ್ರ ಪಾಪ ಕನ್ನಡ ಮೇಷ್ಟ್ರು, ಭಯಭಕ್ತಿ ಜಾಸ್ತಿ, ಒಕ್ಕಣೆ ದೊಡ್ಡದು. ಕನ್ನಡ ಮೇಷ್ಟ್ರ ಹತ್ರ ಏನ್ ಹೇಳಿದ್ರು ಅವ್ರು ಈಸಿಯಾಗಿ ಒಪ್ಪಂಗಿಲ್ರಿ. ಎಲ್ಲಿ ಏನು ಯಾವಾಗ ಸಂದರ್ಭ ಸಹಿತ ವಿವರಿಸಿ ಅಂತ ರೂಢ ಅದು. ನಮ್ ಮನೆ ಬಾಗ್ಲಿಗ್ ಬಂದ್ ನಿಂತ್ರು, ಸರ್ ಎಲ್ಲೆ ಮೇಡಮ್ ಅವ್ರು ಇಲ್ವಾ. ನಮ್ ಯಜಮಾನ್ರು ಎದಿ ಬಡತ ಜಾಸ್ತಿ ಆಗ್ಬಿಡ್ತು. ಇಲ್ರಪ್ಪ ಮೇಡಮ್ ಫಾರಿನ್ ಹೋಗ್ಯಾರ, ನಡೀರಿ ಒಳಗ. ನಮ್ ಮನೆಯವ್ರು ಕರೀಲಿಲ್ಲ, ಆ 16 ಮಂದಿ ನಮ್ ಯಜಮಾನ್ರನ್ನ ಒಳ ಕರ್ಕೊಂಡ್ ಬಂದ್ರು. ಕುಂದರ್ರಿ ನಮ್ ಮನೆಯವ್ರು ಕೂರಿಸ್ಲಿಲ್ಲ, ಅವರೇ ನಮ್ಮ ಯಜಮಾನ್ರನ್ ಕೂರ್ಸಿದ್ರು. ಆಮೇಲೆ ಒಂದು ಹುಲಿ ಹೋಗ್ರ ಬಾಯ್ಬಿಟ್ಟ, ಏನಿಲ್ರಿ ಸರ ನಮ್ ಅಣ್ಣವ್ರದ್ದು ಎಂ ಎಲ್ ಎ ಸಾಹೇಬ್ರದ್ದು 28ನೇ ತಾರೀಕು ಹುಡ್ತಪ್ಪ ಅದರಿ, ನಿಮ್ಮ ಮಿಸಸ್ ನ ಬಹಳ ಮೆಚ್ಕೊಂಡಾರ್ರಿ, ಅದಕ್ಕ ಬುಕ್ ಮಾಡಿ ಹೋಗೋಣ ಅಂತ ಬಂದಿವ್ರಿ. ಹೇಳೋ ಭಾಷೆ ಏನ್ರಿ ಅದು, ನಮ್ಮ ಯಜಮಾನ್ರಿಗೆ ಹೆಂಗ ಆಗ್ಬೇಕು ಪಾಪ. ಅಲ್ಲಿ ಮಟ್ಟ ಇನ್ನೊಬ್ಬ ಸುಮ್ಮನ್ ಕೂತಿದ್ದ, ಅವನ ಬಾಯ್ಬಿಟ್ಟ, ಸರ ಎಷ್ಟಾರ ರೊಕ್ಕ ಖರ್ಚಾದ್ರು ಪರವಾಗಿಲ್ಲ ಅಂತ್ರಿ, ಅಣ್ಣನ್ಗೆ ನಿಮ್ ಹೆಂಡ್ರ ಬೇಕಂತ್ರಿ ಅಂದ್ಬಿಟ್ಟ. ನಮ್ ಮನೆಯವ್ರಿಗೆ BP ಶುಗರ್ ಎರಡೂ ಒಂದೇ ಸಲ ಮೇಲಕ್ ಹೋಯ್ತು. ನನಗ್ ಫೋನ್ ಮಾಡಿದ್ರು ಅಂತ ನಾ ಹೇಳದೆ, ಗಾಬರಿ ಆಗ್ಬೇಡ್ರಿ, ಅವ್ರ ಭಾಷೆ ಮಾತ್ರ ತಪ್ಪಾಗಿದೆ, ಭಾವನೆಗಳು ನಿಷ್ಕಲ್ಮಶವಾಗಿದೆ. ಸುಧಾ ಬರ್ಗೂರ್ನ ನಮ್ಮ ಮನೆ ಮಗಳು ಅಂತ ಪ್ರೀತಿಸೋ ಜನ ಮೇಡಮ್ ಬುಕ್ ಆಗಿದ್ದಾರೆ, ಬರ್ತಾರೆ ಅನ್ರಿ ಪರವಾಗಿಲ್ಲ ಅಂದೆ. ಹೀಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಒಂದೊಂದು ಕಾರ್ಯಕ್ರಮಕ್ಕೆ ಹೋದಾಗ ನನಗೆ ಒಂದೊಂದು ಅನುಭವ ಆಯ್ತು. ನಾನು ಈ ಕ್ಷೇತ್ರಕ್ಕೆ ಬಂದಾಗ ನಾನು ಅನ್ಕೊಂಡಿರ್ಲಿಲ್ಲ ನಾನು ಒಂದ್ ದಿವಸ ಇಷ್ಟ ದಿನ ನಿಲ್ಬಹುದು ಅಂತ. ಯಾಕಂದ್ರೆ ನಾನು ಎಕನಾಮಿಕ್ಸ್ ಲೆಕ್ಚರರ್ ಆಗಿದ್ದವಳು, 16 ವರ್ಷ ಪಾಠ ಮಾಡಿ ಆಮೇಲೆ ಕೆಲಸ ಬಿಟ್ಟೆ. ನಾನ್ ಲೆಕ್ಚರರ್ ಆಗಿದ್ದಾಗ ಬಹಳ ಆಸೆ ಇತ್ತು ನನಗೆ ಹಳ್ಳಿನಲ್ಲಿ ಸರ್ವಿಸ್ ಮಾಡ್ಬೇಕು ಅಂತ, ಹಳ್ಳಿಗೆ ಹೋಗಿ. ಯಾಕಂದ್ರೆ ನಾವೆಲ್ಲ ಕನ್ನಡ ಮೀಡಿಯಂ ಓದೋರು, ಹಳ್ಳಿಯಿಂದ ಬಂದವರು, ಹಳ್ಳಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೆ ನಾನು. PUC ಮಕ್ಕಳು ಅವ್ರಿಗೆ ಹೇಳಿದ್ದೆ, ಕಷ್ಟ ಆದ್ರೂ ಪರವಾಗಿಲ್ಲ ಇಂಗ್ಲಿಷ್ ಮಾತಾಡ್ರು. ನಾನು ಟ್ರಾನ್ಸ್ಫರ್ ಆದಾಗ ಹುಡುಗರು ನೋಡ್ಬೇಕು ನೀವು, ಚೆಂಡುವಿನ ಹಾರ ತಂದ್ರು, ತಂದ ಮೇಡಮ್ ವಿ ಹರ್ಡ್ ಯು ಆರ್ ಟ್ರಾನ್ಸ್ಫರ್ಡ್, ಕೇಮ್ ಟು ಶೋ ಅವರ್ ಲಾಸ್ಟ್ ರೆಸ್ಪೆಕ್ಟ್ ಟು ಯು ಅಂದ್ರು. ಅಲ್ಲಿ ನನ್ನ ಕತೆ ಮುಗೀತು ಅನ್ಕೋಬೇಕು. ಆಮೇಲೆ ಇನ್ನೊಂದ್ 4 ಹುಡುಗರು ಅಳೋದು ಒಂದು ಬಾಕಿ, ಹಂಗಾಗಿದ್ರು
ನಾ ಅವ್ರ ಭುಜದ ಮೇಲೆ ಕೈ ಕಳ್ಬೇಡ್ರು, ಯಾಕೆ ಬೇಸರ ಮಾಡ್ಕೋತೀರಾ? ನಾ ಹೋದ್ರೆ ಏನಂತ, ಈ ಕಾಲೇಜಿಗೆ ನನಗಿಂತ ಒಳ್ಳೆ ಲೆಕ್ಚರರ್ ಬರ್ತಾರೆ ಅಂದೆ. ಸುಮ್ಮನಿರ್ರಿ ಮೇಡಮ್, ನಿಮ್ಗಿಂತ ಮೊದ್ಲ ಇದ್ದವ್ರು ಹಂಗ ಹೇಳೋಗಿದ್ರು, ನಮ್ ಗ್ರಾಚಾರಕ್ಕೆ ನೀವು ಬಂದ್ರಿ ಅಂದ ಒಬ್ಬ. ಸರ್, ಈ ತರದೊಂದು ಸೆಂಡ್ ಆಫ್ ತಗೊಂಡು ಸಿಟಿ ಕಾಲೇಜಿಗೆ ಬಂದೆ. ಸಿಟಿಯಲ್ಲಿ ಒಂದಿನ ಸ್ಪೋರ್ಟ್ಸ್ ಡೇ, ನಾವೆಲ್ಲ ಲೆಕ್ಚರರ್ಸ್ ಫೀಲ್ಡ್ ಅಲ್ಲಿ ಇದ್ದೀವಿ. ಹುಡುಗರು, ಕಾಲೇಜ್ ಹುಡುಗರಿಗೆ ಒಂದ್ ಶೋಕ್ ಇರಿ, ನಿಮ್ ಗುಲ್ಬರ್ಗಾದಲ್ಲಿ ಇದೆಯೋ ಇಲ್ಲ ಗೊತ್ತಿಲ್ಲ, ಪುಣ್ಯಾತ್ಮರು ಬೈಕ್ಗಳು, ಅದೇನ್ ಹಿಂದೆ ಕೂತವರು ನಿಂತಿದಾರೋ ಗೊತ್ತಾಗವಲ್ದು, ಇಂಥ ಬೈಕ್ ಇರ್ತಾವ ಅಂತವೆಲ್ಲ ತರ್ತಾರ್ರಿ ಅವ್ರು. ಹಾಗೆ ಹುಡುಗರು ಬೈಕ್ ತಂದಿದ್ದಾರೆ. ನಾನು ಫೋನ್ ಬಂತು, ಫೀಲ್ಡ್ ಅಲ್ಲಿ ಫೋನ್ ಹಿಡ್ಕೊಂಡು ಮಾತಾಡ್ತಿದ್ದೀನಿ. ಒಬ್ಬ ನಮ್ಮ ಸ್ಟೂಡೆಂಟು ಬೈಕ್ ಫುಲ್ ರೈಸ್ ಮಾಡಿ ನನ್ನ ಮ್ಯಾಗ ಬಂದ್ಬಿಟ್ಟ. ಇನ್ನೇನ್ ಗುದ್ದೆ ಬಿಟ್ಟ ಅಂತ ಗಾಬರಿಯಲ್ಲಿ ಕಣ್ಣು ಮುಚ್ಚದೆ ನಮ್ಮ ಅತ್ತೆ ಹೇಳಿದ ನೆನಪಾತು, ನಮ್ಮ ಯಜಮಾನ್ರ ತಲೆಯಾಗಿ ಎರಡು ಸುಳಿ ಇದೆ, ಅಯ್ಯೋ ಈಗ ಇನ್ನೊಂದ್ ಸುಳಿ ಚಾನ್ಸ್ ಸಿಕ್ತಾ. ನಾವ್ ಹೆಣ್ಮಕ್ಳು ಯಜಮಾನ್ರನ್ ಬೇಕಾದ್ರೆ ಬಿಟ್ಕೊಡ್ತೀವ್ರಿ, ಸೀರೆ ಬಡವೆ ಕೊಡಕ್ ಮನ್ಸು ಬರಂಗಿಲ್ಲ ನಮ್ಗೆ. ಅವೆಲ್ಲ ನೆನಪಾತು, ಆದ್ರೆ ನನಗ್ ಡಿಕ್ಕಿ ಹೊಡೆದಿಲ್ಲ, ಪಕ್ಕದಲ್ಲಿ ಲ್ಯಾಂಡ್ ಆಗಿದೆ ಬೈಕ್, ಉಫ್ ಅನ್ಕೊಂಡೆ. ಆದ್ರೆ ನಮ್ಮ ಉಳಿದ ಸ್ಟೂಡೆಂಟ್ಸ್ ಆ ಹುಡುಗನ್ ಹಿಡ್ಕೊಂಡು ಗುದ್ದಕ್ ಶುರು ಮಾಡಿದ್ರು. ನಾ ಹೊಡಿಬೇಡ್ರು, ಯಾಕೆ ಗುತ್ತೀರಾ, ಪಾಪ ನನ್ಗೇನಾಗಿಲ್ಲ, ಅದಕ್ಕ ಮೇಡಮ್ ಗುದ್ದಾಕತ್ತೀವಿ. ಮಗ ಒಂದ್ಸಲ ಸರಿಯಾಗಿ ಗುರಿ ಇಡ್ಲಿಲ್ಲ ಇವನು ಅಂದ್ರು. ಈ ಅನುಭವಗಳಾದ್ಮೇಲೆ ನಾ ಡಿಸೈಡ್ ಮಾಡ್ಕೊಂಡೆ. ಇನ್ನೊಂದು ಕೊನೆ ಅನುಭವ ಹೇಳ್ತೀನಿ ಕೇಳ್ರಿ. ಒಮ್ಮೆ ನಾವು ಹುಬ್ಳಿಗ್ ಹೊಂಟಿದ್ವಿ, ರೈಲ್ವೆ ಸ್ಟೇಷನ್ ಬಂದ್ವಿ, ಆಟೋ ಇಳಿದ್ವಿ. ಒಬ್ಬ ಹುಡುಗ ಓಡ್ ಬಂದ, ಕೂಲಿ 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 ಅಂತ. ಬೇಡಪ್ಪ, ನಮ್ಮ ಯಜಮಾನ್ರಿದ್ದಾರೆ, ತಗೋತಾರ ಬಿಡು ಬ್ಯಾಗ್ ನಾ ಅಂದೆ. ನಾನು ಏ ಕೊಡ್ರಿ ಮೇಡಮ್ ಅಂದ. ನಾಕು ಬ್ಯಾಗ್ ಕಸ್ಕೊಂಡು ಟ್ರೈನ್ ಯಾವ್ದಂತ ಕೇಳಿ ಇಟ್ಟ. ಥ್ಯಾಂಕ್ಸ್ ಅಪ್ಪ, ಎಷ್ಟಾಯ್ತು ಅಂದೆ. ಮೇಡಮ್ ಗುರ್ತ ಸಿಗ್ಲಿಲ್ಲೇನ್ರಿ, 93-94 ಇಸ್ವಿಲ್ ನಾನ್ ನಿಮ್ ಸ್ಟೂಡೆಂಟ್ ರೀ ಅಂದ. ನಾ ಕೇಳ್ಬಾರ್ದಿತ್ತು ಕೇಳದೆ, ರೀ ಹೆಂಗದಿಯಪ್ಪ ಅಂದೆ. ನಿಮ್ಮ ಆಶೀರ್ವಾದ ರೀ, ರೈಲ್ವೆ ಸ್ಟೇಷನ್ ಅಲ್ಲಿ ಕೂಲಿ ಮಾಡ್ಕೊಂಡು ಆರಾಮಿದ್ದೀನ್ರಿ ಮೇಡಮ್ ಅವ್ರೆ ಅಂತ. ನಾ ಅವತ್ತ ಡಿಸೈಡ್ ಮಾಡಿದೆ ಬೇಡ ಈ ಕೆಲ್ಸ ಅಂತ, ರೆಸಿಗ್ನೇಷನ್ ಕೊಟ್ಟೆ. ಹೊರಗ್ ಬಂದಾಗ ಬಹಳ ಮಂದಿ, ನನ್ನ ಅಪ್ಪ ಅಮ್ಮ ಕೂಡ ನನ್ನ ಬೈದ್ರು, ಒಬ್ಬ ಹೆಣ್ಮಗಳು ಕೈ ತುಂಬಾ ಸ್ಯಾಲರಿ ಬರ್ತಾ ಇದೆ, ನೌಕರಿ ಮಾಡ್ಕೊಂಡಿದೀಯಾ, ಮೇಡಮ್ ಕೆಲ್ಸ ಗೌರವಯುತವಾದ ಜಾಬ್, ಇದನ್ನ ಬಿಟ್ಟು ನೀ ಯಾಕಮ್ಮ ಏನ್ ಮಾಡ್ತೀಯ, ಭಾಷಣ ಮಾಡ್ಕೊಂಡು ಬದುಕಕ್ಕಾಗತ್ತಾ ಅಂದ್ರು. ಇವತ್ತು ಪ್ರಪಂಚದ 18 ದೇಶಕ್ಕೆ ನಾನು ಕನ್ನಡದಲ್ಲೇ ಭಾಷಣ ಮಾಡಕ್ ಹೋಗಿದ್ದೀನಿ, ಕನ್ನಡದ ಜನ ನನ್ನ ಕೈ ಹಿಡಿದು ನಡೆಸಿದೀರಾ, ಯಾವತ್ತು ನಿಮ್ ಆಶೀರ್ವಾದ ಕೊಟ್ಟಿದ್ದೀರಾ ಅಂದ್ರೆ ಒಬ್ಬ ಹೆಣ್ಮಗಳು ಭಾಷಣ ಮಾಡ್ಕೊಂಡು ಗೌರವಯುತವಾಗಿ ಬದುಕಬಹುದು ಅನ್ನೋದಕ್ಕೆ ನನ್ ಜೊತೆಗೆ ಯಾವತ್ತು ನಿಂತವ್ರು ಉತ್ತರ ಕರ್ನಾಟಕ ಜನ. ನೀವು ಕೊಟ್ಟ ಪ್ರೀತಿ, ನೀವು ಕೊಟ್ಟ ಬೆಂಬಲ, ನೀವು ಕೊಟ್ಟ ಹರಕೆ, ನೀವು ಕೊಟ್ಟ ಹಾರೈಕೆ ನನ್ನನ್ನ ಯಾವತ್ತು ಧೈರ್ಯದಿಂದ ರೆಸಿಗ್ನೇಷನ್ ಕೊಟ್ಟು ಹೊರಗ್ ಬರೋ ಹಂಗ್ ಮಾಡ್ತು. ಅದಕ್ಕೆ ಉತ್ತರ ಕರ್ನಾಟಕ ಜನಕ್ಕೆ ನಂದೊಂದು ನಮನ ಸಲ್ಲಿಸಲೇಬೇಕು ಅಂತ ಅನ್ಕೋತಾ ಇದ್ದೆ. ಇವತ್ ಅಂತದೊಂದು ಅವಕಾಶ ನನ್ನ ಪಾಲಿಗೆ ಕಲ್ಪಿಸ್ಕೊಟ್ಟಿದ್ದೀರಾ ಸರ್. ನಮಗೂ ಒಂದ್ ಆಸೆ ರೀ, ನಿಮ್ ಪಾರ್ಟಿ ಯಾವ್ದು ನಂಗೆ ಗೊತ್ತಿಲ್ರಿ, ನಮಗೂ ರಾಜಕೀಯ ಪಾರ್ಟಿಗೂ ಸಂಬಂಧನೂ ಇಲ್ರಿ. ನೀವು ನನ್ ಪ್ರಕಾರ, ನಾನು ಬೆಳಗಿಂದ ಸ್ಟಡಿ ಮಾಡಿದಾಗ ಅನ್ಕೊಂಡಿದ್ದು, ಬಿ ಆರ್ ಪಾಟೀಲ್ರನ್ನ ಜನ ಪಾರ್ಟಿ ನೋಡಿ ಗೆಲ್ಸಿಲ್ಲ, ವ್ಯಕ್ತಿ ವ್ಯಕ್ತಿತ್ವ ನೋಡಿ ಗೆಲ್ಸಿದಾರ್ರಿ ಸರ್. ಮುಂದೊಂದಿನ ಮಂತ್ರಿಗಳಾಗ್ರಿ, ಅಭಿನಂದನಾ ಭಾಷಣ ಮಾಡಕ್ ನಾವು ಬರ್ತೀವ್ರಿ, ಆಗ ನಮಗ್ ದಯವಿಟ್ಟು ಬೇಗ ವೇದಿಕೆ ಕೊಡ್ರಿ. ನೀವು 5 ಗಂಟೆಗೆ ನಾವು ಸುಣ್ಣ ಬಣ್ಣ ಹಚ್ಕೋತೀವ್ರಿ, 8 ಗಂಟೆಗೆ ಬಿಟ್ರೆ ನಮ್ ಬಣ್ಣ ನಿಮ್ ಊರ್ ಬಿಸ್ಲಲ್ಲಿ ನಿಲ್ತದೇನ್ರಿ? ನಮ್ಮ ಕಷ್ಟ ನೀವು ಗಂಡು ಮಕ್ಳು ಹೆಂಗ್ ತಿಳಿಬೇಕು ಇವ್ರಿ? ತಿಳಿಯಂಗಿಲ್ಲ. ಶಾಸಕರು ಮಂತ್ರಿಗಳಾದಾಗ ಪಾರ್ಟಿ ಯಾವ್ದಾರ ಆಗ್ಲಿ, ಅವ್ರ ಮಂತ್ರಿಗಳಾಗ್ಲಿ, ನಾವು ಬರ್ತೀವ್ರಿ, ನಮಗ್ 3 ತಾಸ್ ಮಿನಿಮಮ್ ಅವಾಗ ಕೊಡ್ರಿ ನೀವು ಅಂತ ನಿಮ್ಮನ್ನು ಕೇಳ್ಕೊತೀವ್ರಿ. ಬಹಳ ಪ್ರೀತಿ ಅಭಿಮಾನದಿಂದ ನಿಮ್ಮ ಶಿಷ್ಯ ವರ್ಗ ನಮ್ಮನ್ನ ನೋಡ್ಕೊಂಡಿದ್ದಾರೆ ಸರ್. ನನ್ ಪ್ರಕಾರ ಈ ಸಾಂಸ್ಕೃತಿಕ ವೇದಿಕೆ ಒಬ್ಬರ ಯಶಸ್ಸು ಅಥವಾ ಒಬ್ಬರ ಪ್ರಯತ್ನದಿಂದ ಆಗೋದಲ್ಲ. ಒಂದ್ ಕೈ ಅಂದ್ರೆ ಬರೇ ಚಿಟಿಕೆ ಹೊಡಿಬೋದ್ರಿ, 2 ಕೈ ಸೇರಿದ್ರೆ ಚಪ್ಪಾಳೆ. ಇವತ್ತು ಅಧ್ಯಕ್ಷರ ಜೊತೆಗೆ ಎಲ್ಲರೂ ಕೈ ಜೋಡಿಸಿದೀರಾ, ಶಾಸಕರು ನಿಮ್ ಬೆಂಬಲಕ್ಕೆ ನಿಂತಿದ್ದಾರೆ. ಹಿಂಗಾಗಿ ಪ್ರತಿಯೊಬ್ಬರ ಶ್ರಮದ ಫಲ ಇವತ್ತು ಇಷ್ಟು ಒಳ್ಳೆಯ ವೇದಿಕೆ ಉದ್ಘಾಟನೆ ಆಗಿದೆ. ಖಂಡಿತ ಈ ವೇದಿಕೆಗೆ ಅದ್ಭುತವಾದ ಭವಿಷ್ಯ ಇದೆ. ಈ ವೇದಿಕೆಯ ಮೂಲಕ ಹೊಸ ಹೊಸ ವಿಚಾರಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಹೊರಹೊಮ್ಮಲಿ. ಸುಧಾ ಬರ್ಗೂರ್ ಮತ್ತು ಕುಟುಂಬದ ಮೇಲೆ ನಿಮ್ಮ ಪ್ರೀತಿ ಯಾವತ್ತೂ ಶಾಶ್ವತವಾಗಿ ಹೀಗೆ ಇರಲಿ ಅಂತ ಕೋರ್ಕೊಳ್ತಾ ನನ್ನ ತಂಡದ ಕಲಾವಿದರನ್ನ ನಿಮ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನನ್ನ ತಂಡ ಅನ್ನಕ್ಕಿಂತ ನನ್ನ ಕುಟುಂಬ, ನನ್ನ ಸೋದರರು ಇದ್ದಂಗೆ ಅವರು.